ನಾವೆಲ್ಲರೂ ರಾಮನಾದ್ರೆ ಮುಂದಿನ ರಾಮರಾಜ್ಯ ಆಗಕ್ಕೆ ಯಾವುದೇ ಅಡಚಣೆ ಇಲ್ಲ, ಹೌದು ಇಲ್ಲ? ನಾವು ಇಲ್ಲಿ ಯಾರು ಶಾಶ್ವತ ಅಲ್ಲ, ಹೌದು ಇಲ್ಲ? ಮಕ್ಕಳು, ಹೆಂಡತಿ, ಮಕ್ಕಳು, ಮನೆ ಎಲ್ಲ ಬೇಕು. ಆದ್ರೆ ಒಂದಕ್ಕೆ ಯಾವುದಕ್ಕೂ ಅಂಟ್ಕೋಬೇಡಿ. ಕೊನೆಗೆ ನಮ್ ಗುರಿ ಇದೆ. ಏನಾಗ್ಬೇಕು? ನಾವು ದೇವರುಗಳಾಗಬೇಕು. ಪರಿವರ್ತನೆ ಜಗದ ನಿಯಮ. ನಾವೆಲ್ಲರೂ ಪಿ ಸಿ ಆಗಿ ಅಪಾಯಿಂಟ್ ಆಗಿದ್ದೇವೆ. ಪ್ರಮೋಷನ್ ಬೇಕೇ ಬೇಡ? ಎಲ್ಲರೂ ಪ್ರಮೋಷನ್ ಬೇಕೇ ಬೇಕು, ಹೌದೋ ಇಲ್ಲ? ಅದೇ ರೀತಿ ಜೀವನದಲ್ಲೂ ಪ್ರಮೋಷನ್ ತಗೋಬೇಕು. ಯಾವ ಪ್ರಮೋಷನ್? ಮಾನವನಿಂದ ಮಾಧವರಾಗಬೇಕು. ಏನಾಗ್ಬೇಕು? ಮಾನವನಿಂದ ಮಾಧವರಾಗಬೇಕು. ಮಾನವನಿಂದ ರಾಕ್ಷಸರಾಗದ್ ಬೇಡ. ನಾವೆಲ್ಲರೂ ಮಾನವ ಜನ್ಮ ತಗೊಂಡ್ ಬಂದಿದ್ದೀವಿ. ಈ ಮಾನವ ಜನ್ಮ ಮಾಧವರಾಗಿ ಪರಿವರ್ತನೆ ಹೊಂದಿ ನಾವೆಲ್ಲರೂ ಸಾರ್ಥಕ ಜೀವನ ಮಾಡೋದಕ್ಕೆ ಬಂದಿದ್ದೀವಿ. ಈ ಧ್ಯಾನದ ಮುಖೇನ ನಾವು ಸಾಧಕರಾಗೋಣ, ಮಾನವನಿಂದ ಮಾಧವರಾಗೋಣ. ಈ ಸಾಧನೆ ಬಿಟ್ಟರೆ ನೀವು ಮತ್ತೆ ಅಲ್ಲಿಗೆ ಹೋಗ್ಬಿಡ್ತೀವಿ. ದಯವಿಟ್ಟು ಈ ಮಾತನ್ನ ನೆನಪಿನಲ್ಲಿಟ್ಕೊಳ್ಳಿ. ಸಾಧನೆ ಬಿಡಬೇಡಿ. ಪ್ರತಿನಿತ್ಯ ಊಟ ನಿದ್ದೆ ಬಿಡ್ತೀವ? ನಾವು ಒಂದು ದಿವಸ ಊಟ ನಿದ್ದೆ ಬಿಡೋದಿಲ್ಲ, ಹೌದಾ? ನೀವು ಹೌದಾ ಇಲ್ವ? ಹಂಗೆ ಈ ಧ್ಯಾನನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾವು ಪುಣ್ಯಾತ್ಮ ಅಂತಾರೆ, ಪಾಪಾತ್ಮ ಅಂತಾರೆ. ಮುಂದೆ ದಿವ್ಯಾತ್ಮಗಳಾಗಿ ನಾವು ಪರಿವರ್ತನೆ ಹೊಂದೋಣ. ಎಲ್ಲರಲ್ಲೂ ಆತ್ಮ ಅನ್ನೋದಿದೆ, ಯಾವುದೇ ಇಲ್ಲ? ಆತ್ಮ ಸ್ಥಿತಿಗೆ ಹೋಗ್ಬೇಕು. ನಾವು ಪುಣ್ಯಾತ್ಮರಾಗಬೇಕು, ಇಲ್ಲ ದಿವ್ಯಾತ್ಮರಾಗಬೇಕು. ಯಾವ್ದಾಗೋಣ? ನಾವು ದಿವ್ಯಾತ್ಮರಾಗೋಣ. ಇದೇ ಜನ್ಮ ಕೊನೆ ಮಾಡ್ಕೊಳ್ಳೋಣ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ರಾಮರಾಜ್ಯ ಹತ್ತಿರ ಬರ್ತಾ ಇದೆ. ಈ ಕೊರೋನಾ ಅಂತ ಕಾಯಿಲೆಗಳು ಫಿಲ್ಟರ್ ಮಾಡ್ತಾ ಇದೆ. ಪ್ರಕೃತಿ ಸುಮ್ಮನೆ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಆತ್ಮಸಾಕ್ಷಿ ಅನ್ನೋದು ನಮ್ಮಲ್ಲಿ ಎಲ್ಲರಲ್ಲೂ ಇದೆಯಲ್ಲ. ಆತ್ಮಸಾಕ್ಷಿ ಮುಖಾಂತರ ಪ್ರತಿ ಒಂದು ನಾವೇನ್ ಮಾತಾಡ್ತೇವೆ, ಏನ್ ಮಾಡ್ತೇವೆ, ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇದೆ. ಅದು ಕಾಣ್ತಾ ಇಲ್ಲ ಅಷ್ಟೇ, ಹಾಲಲ್ಲಿ ತುಪ್ಪ ಇರೋದು ಕಾಣ್ತಾ ಇದೆಯಾ? ಅದೇ ರೀತಿ ನೀರಿನಲ್ಲಿ ಶಕ್ತಿ ಇದೆ, ಕಾಣ್ತಾ ಇದೆಯಾ? ಇಲ್ಲ. ಅದೇ ರೀತಿ ದೇವರು ನಮ್ಮಲ್ಲೇ ದೇವರು ಇದ್ದಾನೆ. ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇದೆ. ಆಕಾಶ ವೈಟಿಂಗ್ ಅಂತಾರೆ ಇದು. ಅದಕ್ಕೆ ನಾವು ಪ್ರತಿಯೊಬ್ಬರು ಒಳ್ಳೇದನ್ನೇ ಮಾಡೋಣ, ಒಳ್ಳೇದು ಮಾತಾಡೋಣ, ನಾವು ಒಳ್ಳೆ ಜೀವನ ಮಾಡೋಣ. ಕೊನೆಗೊಂದು ದಿವಸ ಪುಣ್ಯಾತ್ಮರಾಗಿ ಈ ಒಂದು ಭೂಲೋಕದಿಂದ ನಾವು ಹೋಗ್ಬೇಕಾದ್ರೆ ಒಳ್ಳೆಯ ಒಂದು ಸತ್ಯಲೋಕಕ್ಕೆ ಹೋಗೋಣ ಅಂತ ಹೇಳ್ತಾ ಇಂಥ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.